ಕೊರಟಗೆರೆಯ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಎರಡು ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಬಸ್ನಲ್ಲಿದ್ದ 15ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತುಮಕೂರಿನಿಂದ ಪಾವಗಡ ಕಡೆಗೆ ಹೋಗುತ್ತಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಎರಡು ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಘಟನೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆಗೆ ಬ್ಯಾನೆಟ್ ಮೇಲೆ ಕುಳಿತಿದ್ದ ಇಬ್ಬರು ಪಾನ ಮತ್ತು ಮಹಿಳೆಯರೇ ಕಾರಣ ಎಂದು ಬಸ್ ಚಾಲಕ ತಿಳಿಸಿದ್ದು, ಇಬ್ಬರು ಮಹಿಳಾ ಪ್ರಯಾಣಿಕರ ನಡುವೆ ಜಗಳ ಆಡುತ್ತಿದ್ದರು. ಇಲ್ಲಿ ಕೂರಬೇಡಿ, ಹಿಂದೆ ಹೋಗಿ ಎಂದು ಹೇಳುವಷ್ಟರಲ್ಲಿಯೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಪಾವಗಡ ಬಸ್ ಚಾಲಕ ತಿಳಿಸಿದ್ದಾರೆ. ಅಲ್ಲಿ ತುಂಬಾ ದೂರದಿಂದ ಬ್ಯಾನೆಟ್ ಹತ್ರ ಕೂತ್ಕೊಂಡು ಅವ್ರ ತೋಡೆ ಮೇಲೆ ಇವ್ರ ಮನೆ ಕಳೆದು ಇವ್ರ ತೋಡೆ ಮೇಲೆ ಅವ್ರ ಮನೆ ಕಳೆದು ಮಾಡ್ತಾ ಇದ್ರು. ನಾನೇನ್ ಮಾಡಿದೆ, ಎದ್ದೋ ಗ್ರಾಮ ಹಿಂದಿಕ್ಕೆ ಅಂತ ಅನ್ಬಿಟ್ಟು ಅಲ್ಲಿ 2 ಸತಿ ಹೇಳಿದ್ದೆ. ಆದ್ರೂ ಕೂಡ ಹಂಗೆ ಮಾಡ್ತಾ ಇದ್ರು. ಈ ಬಸ್ ಸ್ಟ್ಯಾಂಡ್ ಹತ್ರ ಹಿಂಗ್ ತಿರುಗಿಕೊಂತ ಇದೆ ಸರ್, ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ, ಆದ್ರೆ ನೀವು ಹೋ ಗ್ರಾಮ ಹಿಂದಿಕ್ಕೆ ಏನಾದ್ರು ಒಳಗಡೆ ಗಾಡಿ ಟಚ್ ಆಯ್ತು. ಅಲ್ಲ, ಅಷ್ಟು ಫಾಸ್ಟ್ ಆಗಿ ಟಚ್ ಆಗಿದೆಯಲ್ಲ ಗಾಡಿ, ನಿಧಾನಕ್ಕೆ ಟಚ್ ಆಯ್ತು. ರೈಟ್ ಸೈಡ್ ಅಲ್ಲಿ ತಗಡಲ್ವಾ ಅದು ಪ್ರಸಾದ್, ಅಷ್ಟು ಬಿಡ್ರೆ. ಅಲ್ಲ, ನಿಧಾನ ಟಚ್ ಆದ್ರೆ 10-15 ಜನಕ್ಕೆ ಹೆಂಗ್ ಏಟ್ ಆಗುತ್ತೆ ಸರ್? ಇಲ್ಲ ಸರ್, 4 ಜನ ಸರ್ ಇಲ್ಲಿ ನೋಡಿ, ಏಕ ಕೂತಿರೋರು ನಮ್ ಗಾಡಿನಲ್ಲಿ 5 ಜನಕ್ಕೆ ಸರ್. ಅದು ಸಣ್ಣ ಪುಟ್ಟ ಇದು ಕಂಬಿ ಟಚ್ ಮಾಡ್ಕೊಂಡಿದ್ದ, ಯಾರಿಗೂ ಏನಾಗಿಲ್ಲ ಸರ್, ಒಬ್ರಿಗೆ ಮಾತ್ರ ಸ್ವಲ್ಪ ಇಲ್ಲಿ ಗೇಟ್ ಆಗಿದೆ ನೋಡಿ. ಅಜ್ಜಿಲಿ ಅಜ್ಜಿ ಮುಖ ಇನ್ನೂ ಬಾಯ್ ಮುಗಲ್ಲ ಸರ್. ಇದು ಡಾಕ್ಟರ್ ಹೇಳಿದ್ರು ಸರ್, ಇದು ಮೂಗ್ ಪಟ್ಟು ಚುಚ್ಕೊಂಡಿರ್ತಾನಮ್ಮ, ಏನು ಆಗಿಲ್ಲ ಅಂತ. ಮುಗ್ಬಿಟ್ಟಿದ್ಯಾ ಮುಗ್ಬತ್ತೆ ಈಗಲೂ ತಪ್ಪಿಲ್ಲ ಸರ್, ಎದುರುಗಡೆ ಏನು ಅಂತಾನೆ ಗೊತ್ತಿಲ್ಲ ಸರ್. ಆತರ ಆಯ್ತಾ?